ನೀರಿನ ಗೋಲ್ಡನ್ ಹ್ಯಾಂಡ್ ಪಂಪ್ ಸುರೇಂದರ್ ಪ್ರಾಮಾಣಿಕತೆಯಿಂದ ಇರುವ ಒಬ್ಬ ರೈತ ಅವನತ್ರ ಹೊಲ ಇಲ್ಲದ ಕಾರಣದಿಂದ ಒಂದು ಸೇಟಿನ ಹೊಲದಲ್ಲಿ ಕೆಲಸ ಮಾಡುತ್ತಾ ಅವನು ಅವನ ಜೀವನ ಕಳೆಯುತ್ತಿದ್ದನು ಆ ಭೂಮಿಯಲ್ಲಿರುವ ಒಂದು ವಾಟರ್ ಪಂಪ್ ಸಹಾಯದಿಂದ ಅವನು ಹೊಲಕ್ಕೆ ನೀರು ಇಡುತ್ತಿದ್ದನು ಆ ವರ್ಷ ಬೇಸಿಗೆ ಹೆಚ್ಚು ಇರೋ ಕಾರಣದಿಂದ ಎಲ್ಲ ನೀರಿನ ಕೊಳೆ ನದಿ ಮತ್ತು ಬಾವಿಯೆಲ್ಲ ಅವಣಿಹೋದವು ಒಂದು ದಿನ ಅವನು ನೀರು ತಗೊತಾ ಇರುವಾಗ ಆಕಸ್ಮಿಕವಾಗಿ ನೀರಿನ ಪಂಪ್ನಿಂದ ನೀರು ಬರದು ನಿಂತು ಹೋಯಿತು ಆಗ ಸುರೇಂದರ್ ಮನೆ ಹೋಗಿ ಈ ಮಾತು ತನ್ನ ಹೆಂಡತಿಗೆ ಹೇಳಿದನು ಅರೆ ಸೀತಾ ನಮ್ಮ ಶ್ರಮ ಎಲ್ಲ ಮಣ್ಣಿನಲ್ಲಿ ಕಲ್ತು ಹೋಯಿತು ಹೊಲದಲ್ಲಿರುವ ನೀರಿನ ಪಂಪ್ ಹಾಳಾಗಿದೆ ಇವಾಗ ನಾನು ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ ನಾವು ಒಂದು ಕೆಲಸ ಮಾಡೋಣ ರೀ ನಮ್ಮ ಬಾವಿಲಿಂದ ನೀರು ತೆಗೆದು ಹೊಲಕ್ಕ ಇಡಮು ಹೀಗಾದ್ರೆ ನಾವು ನಮ್ಮ ಹೊಲ ಕಾಪಾಡ್ಕೋಬಹುದು ಹೀಗೆ ಸ್ವಲ್ಪ ದಿನ ಕಳೆದವು ಆದರೆ ಒಂದು ದಿನ ಆಕಸ್ಮಿಕವಾಗಿ ಸೇಠ್ಜಿ ಬಂದು ಸುರೇಂದರ್ ಜೊತೆ ಹೀಗಂದನು ಓ ಸುರೇಂದರ್ ಇವಾಗ ಹೊಲದಲ್ಲಿ ಕೆಲಸ ನೀ ಬಂದ್ ಮಾಡ್ಕೋ ನನಗೊಂದು ಒಳ್ಳೆ ಆಫರ್ ಬಂದಿದೆ ಇಲ್ಲೊಂದು ದೊಡ್ಡ ಸಿನಿಮಾ ಥಿಯೇಟರ್ ಶಾಪಿಂಗ್ ಮಾಲ್ ಮತ್ತು ಒಂದು ಕಂಪನಿ ಇಡಬೇಕನ್ಕೋತಾ ಇದ್ದಾರೆ ಅದಕ್ಕಾಗಿ ನಾ ಈ ಹೊಲ ಮಾರ್ಬೇಕನ್ಕೋತಾ ಇದ್ದೆ ಇವಾಗ ನಿನಗೆ ಇಲ್ಲಿಗೆ ಕೆಲಸ ಮಾಡೋ ಅಗತ್ಯ ಇಲ್ಲ ಸುರೇಂದರ್ ಬಿಚಾರವಾಗಿ ಮನೆ ಹೋದನು ಸೀತಾ ನಮ್ಮ ಸೇಠ್ ಹೊಲ ಮಾರ್ತಾ ಇದ್ದಾನೆ ಎಲ್ಲ ನಾಶನವಾಯಿತು ನಾಳಿಂದ ಕೆಲಸ ಏನೂ ಇಲ್ಲ ಮತ್ತು ದುಡ್ಡು ಏನೂ ಇಲ್ಲ ನೀವು ಚಿಂತಿಸಬೇಡಿ ಇದಕ್ಕಾಗಿ ನಾವು ಏನೋ ಒಂದು ಉಪಾಯ ನೋಡೋಣ ಇನ್ನೊಂದು ಕಡೆ ಬೇಸಿಗೆ ಕಾರಣದಿಂದ ತಮ್ಮ ಬಾವಿನಲ್ಲಿ ಸಹ ನೀರು ಕಮ್ಮಾದವು ಒಂದು ದಿನ ಸೀತಾ ಮತ್ತು ಸುರೇಂದರ್ ಬಾಯಾಗಿಂತ ನೀರು ತೆಗಿತಾ ಇರುವಾಗ ಎರಡು ಗಡಿ ತುಂಬಿದ ನಂತರ ಬಾವಿನಲ್ಲಿ ನೀರು ಬರದು ಕಮ್ಮಾಯಿತು ಅವಾಗೆ ಆಕಸ್ಮಿಕವಾಗಿ ಒಂದು ಮಾಯ ಆಕಳ ಅಲ್ಲಿಗೆ ಬಂತು ಮತ್ತು ಜೋರಾಗಿ ಕಿರುಚಾಡ್ತಾ ಇತ್ತು ಸೀತಾ ಇದು ನೀರಿನ ಸಲುವಾಗಿ ಕೇಳ್ತಾ ಇದೆ ಅಂತ ಅನಿಸ್ತಾ ಇದೆ ಹೋಗಿ ಒಂದು ಗಡಿಯಲ್ಲಿ ನೀರು ಅದರ ಮುಂದಿಡು ಆಕಳನ್ ಮುಂದೆ ನೀರಿಟ್ಟಾಗ ಅದು ಪೂರ್ತಿ ನೀರೆಲ್ಲ ಕುಡಿತು ಮತ್ತು ಇನ್ನೂ ನೀರು ಬೇಕಂತ ಅದು ಕೇಳ್ತಾ ಇತ್ತು ಹಾಗಾಗಿ ಅದು ಎರಡನೇ ಗಡಿಯಲ್ಲಿ ಇರುವ ನೀರು ಸಹ ಕುಡಿಯಿತು ಮತ್ತು ಆಕಸ್ಮಿಕವಾಗಿ ಮಾಯವಾಯಿತು ಸೀತಾ ಮತ್ತು ಸುರೇಂದರ್ ಇದು ನೋಡಿ ಆಶ್ಚರ್ಯವಾದರು ನೋಡ್ತಾ ನೋಡ್ತಾನೆ ಆಕಳ ನಿಂತ ಸ್ಥಳದಲ್ಲಿ ಮ್ಯಾಜಿಕಲ್ ಗೋಲ್ಡನ್ ಹ್ಯಾಂಡ್ ಪಂಪ್ ಪ್ರತ್ಯಕ್ಷವಾಯಿತು ಆವಾಗ ಸುರೇಂದರ್ ಆ ಮ್ಯಾಜಿಕಲ್ ಗೋಲ್ಡನ್ ಹ್ಯಾಂಡ್ ಪಂಪ್ನ ಬಳಸಲು ಪ್ರಾರಂಭಿಸಿದಾಗ ಜಗ್ಗಿ ಗೋಲ್ಡನ್ ಕಾಯಿನ್ಸ್ ಹೊರಗಡೆ ಬಿದ್ದವು ಅಯ್ಯೋ ದೇವ್ರೇ ನಾ ಇದರಿಂದ ಏನ್ ಮಾಡ್ಲಿ ಇದರಲ್ಲಿ ನೀರು ಬರಪ್ಲೆ ಮಾಡು ಸ್ವಾಮಿ ಕೂಡಲೇ ಹ್ಯಾಂಡ್ ಪಂಪ್ಲಿಂದ ಬಂಗಾರ ಸಿಕ್ಕಲ್ದಂಗ ನೀರು ಬಂದವು ಆವಾಗ ಸುರೇಂದರ್ ಆ ಬಂಗಾರ ಸಿಕ್ಕಗಳನ್ನ ಮಾರಾಟ ಮಾಡಿ ಒಂದು ದೊಡ್ಡ ಭೂಮಿ ಖರೀದಿ ಮಾಡಿದ್ನು ಮತ್ತು ಆ ಮಾಯ ಮ್ಯಾಜಿಕಲ್ ಪಂಪ್ಲಿಂದ ಬಂದ ನೀರಿನಿಂದ ಆರಾಮಾಗಿ ವ್ಯವಸಾಯ ಮಾಡ್ಕೋತಿದ್ನು ಬಡುವನ್ ಮಣ್ಣಿನ ಏರೋಪ್ಲೇನ್ ಬಾಳ ವರ್ಷದಿಂದ ಸನತ್ಪುರ್ ಎಂಬ ಗ್ರಾಮ ಇತ್ತು ಆ ಗ್ರಾಮದಲ್ಲಿ ರಾಹುಲ್ ಮೇಹುಲ್ ಎಂಬ ಇಬ್ಬರು ಗೆಳೆಯರು ಇರ್ತಿದ್ರು ಇಬ್ಬರು ಒಂದೇ ಸ್ಕೂಲ್ನಲ್ಲಿ ಓದ್ತಿದ್ರು ರಾಹುಲ್ ತಂದಿಲಡ್ಡ ಒಂದು ದೊಡ್ಡ ಶ್ರೀಮಂತನಾಗಿ ಇದ್ದನು ಅವನು ಶಾಹುಕಾರಾಗಿದ್ದ ಕಾರಣದಿಂದ ಎಲ್ಲರನ್ನ ಸತಾಸಿದ್ದನು ಯಾವುದೋ ಒಂದು ಗಿರ್ವೆ ಇಟ್ಕೊಂಡು ಜನರಿಗೆ ಹಣ ಕೊಡ್ತಿದ್ದನು ಒಂದು ದಿನ ರಾಹುಲ್ ಲಡ್ಡನ್ ಜತಿ ಹೀಗಂದನು ಅಪ್ಪ ಅಪ್ಪ ನೀವು ಹೇಗಾದರೂ ನನಗೊಂದು ಏರೋಪ್ಲೇನ್ ಇಸ್ಕೊಡಿ ನನ್ಗ ಹೆಗರ್ಬೇಕಂತ ಜಗ್ಗಿ ಆಸೆ ಇದೆ ಅರೆ ನಿನ್ಗೇನಾದ್ರೂ ಹುಚ್ಚಿಡಿದು ತಾಯೇನು ಏರೋಪ್ಲೇನ್ ಅಂದ್ರೆ ಕೋಟಿ ರೂಪಾಯಿ ಬೇಕು ಆಮೇಲೆ ಕೊಡಿಸ್ತೀನಿ ಇಲ್ಲ ಅಪ್ಪ ಇಲ್ಲ ನೀವು ನನ್ಗ ಏರೋಪ್ಲೇನ್ ಇಸ್ಕೊಡಲ್ದೋದ್ರೆ ಮೇಲ್ಕೇರ್ತೀನಿ ಮತ್ತು ಊಟ ಸಹ ಮಾಡಲ್ಲ ಹೀಗಂದು ರಾಹುಲ್ ಮನಿ ಛತ್ ಮೇಲ್ಕ ಏರಿದನು ಮತ್ತು ಹಠ ಮಾಡ್ತಾ ಇದ್ದನು ಅವಾಗ ತನ್ನ ತಾಯಿ ಹೀಗಂದಳು ರಾಹುಲ್ ಕೇಳಿ ಕೇಳಿ ಮಗು ರೀ ನೀವು ಹೀಗೆ ಹಠ ಮಾಡ್ತಾ ಇದ್ರೆ ನಮ್ ರಾಹುಲ್ ಉಳಿಯೋದಿಲ್ಲ ಕೂಡಲೇ ಲಡ್ಡ ರಾಹುಲ್ಗೆ ಮಾತು ಕೊಟ್ಟನು ಮೇಹುಲ್ ತಂದೆ ಒಬ್ಬ ಕುಂಬಾರನಾಗಿ ಇದ್ದನು ವಿವಿಧ ರಕವಾದ ಪಾತ್ರಗಳು ಮತ್ತು ಗಡಿಗೆಗಳನ್ನ ಮಾಡ್ತಿದ್ದನು ಮೇಹುಲ್ ತನ್ನ ತಂದೆಗೆ ನೋಡಿ ಒಳ್ಳೆ ಕೆಲಸವನ್ನು ಕಲ್ತ್ಕೋತಾ ಇದ್ದನು ವಿವಿಧ ರಕವಾದ ಮಟ್ಟಿಗೊಂಬೆಗಳನ್ನ ತಯಾರು ಮಾಡ್ತಿದ್ದನು ಒಂದು ದಿನ ಮಣ್ಣಿನ ಸ್ಕೂಟಿ ಮೇಲೆ ಮತ್ತೊಂದು ದಿನ
ಮಣ್ಣಿನ ಕಾರ್ನಲ್ಲಿ ಸ್ಕೂಲಿಗೆ ಬರ್ತಾ ಇದ್ದನು. ಅದನ್ನು ನೋಡಿ ರಾಹುಲ್ ಅಂದನು, ಅರೆ ರಾಹುಲ್, ನೀ ದೊಡ್ಡ ಕೆಲಸವಂತ ಆಗಿದಿ. ಒಂದು ದಿನ ಮಣ್ಣಿನ ಸ್ಕೂಟರ್, ಒಂದು ದಿನ ಮಣ್ಣಿನ ಕಾರ್ ಮತ್ತು ಜೀಪು ತಯಾರು ಮಾಡಿ ಸ್ಕೂಲಿಗೆ ಬರ್ತಾ ಇದ್ದಿ. ಏನ್ ಮಾಡ್ಲಿ ಮಗು, ನಮ್ಮ ಅಪ್ಪನಿಂದ ನಾ ಸ್ವಲ್ಪ ಕೆಲಸ ಕಲ್ತ್ಕೊಂಡಿದ್ದೀನಿ. ಮರ್ದಿನ ಮೇಹುಲ್ ಒಂದ್ ಮಣ್ಣಿನ ಏರೋಪ್ಲೇನ್ ಮಾಡಿ ಗ್ರಾಮನಲ್ಲಿ ಓಡಾಡ್ತಿದ್ದನು. ಎಲ್ಲರೂ ಎಷ್ಟೋ ಆಶ್ಚರ್ಯವಾಗಿ ಅದನ್ನು ನೋಡ್ತಿದ್ರು. ರಾಹುಲ್ ತಂದಿ ಲಡ್ಡಾ ಸಹ ಅದನ್ನು ನೋಡಿದನು ಮತ್ತು ಮೇಹುಲ್ ತಂದಿ ರಾಜುನ ಹತ್ರ ಹೋದನು. ಏನ್ ರಾಜು, ಏನು ವಿಷಯ? ಎರಡು ತಿಂಗಳಿನಿಂದ ನನ್ನ ಬಡ್ಡಿ ಕಟ್ಟುತ್ತಾ ಇಲ್ಲ. ಅದೇನಿಲ್ಲ ಮಾಲಿಕ್, ವ್ಯಾಪಾರ ಸ್ವಲ್ಪ ಚೆನ್ನಾಗಿ ನಡೀತಾ ಇಲ್ಲ. ನಾ ಪೂರ್ತಿ ಬಡ್ಡಿ ಎಲ್ಲ ಒಂದೇ ಸಲ ಕೊಡ್ತೀನಿ. ಹಾಗಾಗಲ್ದು, ಇದಕ್ಕೆ ಒಂದೇ ಉಪಾಯ ಇದೆ. ನಿನ್ನ ಮಗನ ಹತ್ರ ಇದ್ದು ಮಣ್ಣಿನ ಏರೋಪ್ಲೇನ್ ನನಗೆ ಕೊಡು. ಪೂರ್ತಿ ಬಡ್ಡಿ ಎಲ್ಲ ಕಟ್ಟಿದ ನಂತರ ಆ ಏರೋಪ್ಲೇನ್ ತೆಗೆದುಕೊಂಡು ಹೋಗು. ಅರೆ ಹಾಗೆ ಮಾಡಬೇಡ್ರಿ ಸೇಟ್, ಇದಂತೂ ನನ್ನ ಮಗ ಮಾಡ್ಕೊಂಡಿದ್ದಾನೆ, ಬಡ್ಡಿಗೆ ಇದಕ್ಕೆ ಏನು ಸಂಬಂಧ? ಅಲ್ಲೇ ನಿಂತ್ಕೊಂಡಿದ್ದು ಮೇಹುಲ್ ಇದೆಲ್ಲ ನೋಡಿ ಏನೂ ಅಂದಿಲ್ಲ. ಲಡ್ಡಾ ಹೀಗಂದು ಆ ಮಣ್ಣಿನ ಏರೋಪ್ಲೇನ್ ತೆಗೆದುಕೊಂಡು ಅಲ್ಲಿಂದ ಹೆಗರೋದನು. ನೀ ಏನು ಅಂದಿಲ್ಲೇನು ಮೇಹುಲ್? ಅರೆ ಅಪ್ಪ, ನೋಡ್ತಾನೆ ಇರ್ರಿ, ಲಡ್ಡಾ ತಾ ಮಾಡಿದ್ದು ಕೆಲ್ಸಕ್ಕ ಪಶ್ಚಾತ್ತಾಪ ಹೊಂದುತ್ತಾನೆ. ತನ್ನ ಮನೆ ಮುಂದೆ ಇದ್ದು ಏರೋಪ್ಲೇನ್ ನೋಡಿ ರಾಹುಲ್ ತುಂಬಾ ಸಂತೋಷಪಟ್ಟನು. ಲಡ್ಡಾ ರಾಹುಲ್ನ ಅದ್ರ ಮೇಲೆ ಇರಿಸ್ಕೊಂಡು ಓಡಾಡ್ಲಿಕ್ಕಾಗಿ ಹೋದನು. ಆದರೆ ಸ್ವಲ್ಪತ್ತು ಹೆಗರಿದ ನಂತರ ವಿಮಾನ ಕೆಳಗಡೆ ಬಿದ್ದು ಹೋಗುತ್ತೆ. ಕೆಳಗಿಂದ ಎಲ್ಲರೂ ಅದನ್ನು ನೋಡಿ ಹೆದರ್ಕೊಂಡ್ರು. ಈ ರೀತಿಯಾಗಿ ರಾಹುಲ್ ಮತ್ತು ಲಡ್ಡಾ ಗ್ರಾಮದ ನದಿಯಲ್ಲಿ ಬಿದ್ದು ಹೋದ್ರು. ತಾ ಮಾಡಿದ್ದು ಕೆಲಸಕ್ಕ ಲಡ್ಡಾ ತುಂಬಾ ನಾಚಿಕೊಂಡನು ಮತ್ತು ರಾಜುನ್ ಬಡ್ಡಿ ಸಹ ಮಾಫಿ ಮಾಡಿದ್ನು. ಚೋಲೆ ಬಟೂರೆ ದೌನ್ ಹೊಸ ಕಾರ್. ಮಹಾನಂದಿ ಗ್ರಾಮದಲ್ಲಿ ಪ್ರಮೋದ್ ಎಂಬ ಅಡಿಗೆ ಮಾಡವನು ಇದ್ದನು. ಅವನಿಗೆ ಹೈವೇನಲ್ಲಿ ಒಂದು ಧಾಬಾ ಇತ್ತು. ಆ ಧಾಬಾದಲ್ಲಿ ಅವನು ವಿವಿಧ ರಕವಾದ ಅಡಿಗೆಗಳನ್ನ ಮಾಡ್ತಿದ್ದನು. ಆದರೆ ತುಂಬಾ ರುಚಿಕರವಾಗಿ ಚೋಲೆ ಭಟೂರೆ ಮಾಡ್ತಿದ್ದನು. ಅವನ ಕೈಲಿಂದ ಮಾಡಿದ್ದು ಚೋಲೆ ಭಟೂರೆಗ ಜಗ್ಗಿ ಡಿಮ್ಯಾಂಡ್ ಇತ್ತು. ಇದರಿಂದ ಅದರ ಧಾರಣಿ ಯಾವಾಗಲೂ ಬೆಳೆಸ್ತಾ ಇದ್ದನು. ಅರೆ ಪ್ರಮೋದಣ್ಣ, ನಿನ್ ಚೋಲೆ ಭಟೂರೆ ತುಂಬಾ ರುಚಿಕರವಾಗಿದೆ, ಆದರೆ ದಿನ ದಿನಕ್ಕ ನೀ ಅದರ ಧಾರಣಿ ಬೆಳೆಸ್ತಾ ಇದ್ದೀಯಕ್ಕೆ? ಹೀಗಾದ್ರೆ ನಿಮ್ದು ಅವಕ್ಕ ಹೇಗ್ ಬರ್ಬೇಕು? ಏನು ಹೇಗ್ ಬರ್ಬೇಕಾ? ಅರೆ ಬರ್ಬೇಕಂದ್ರೆ ಜಗ್ಗಿ ಹಾದಿದ್ದಾವೆ. ಬೈಕ್ ಮೇಲೆ ಬರಬಹುದು, ಕಾರ್ನಲ್ಲಿ ಬರಬಹುದು, ಇಲ್ಲಾಂದ್ರೆ ನಡ್ಕೋತ ಬರಬಹುದು. ಏನಿಲ್ಲೋದ್ರೆ ಹೊಸದಾಗಿ ಮೆಟ್ರೋ ಟ್ರೈನ್ ಆದಲ್ವಾ, ಅದರಲ್ಲಿ ಬರಬಹುದು. ಪ್ರತಿ ತಿಂಗಳು ಎಣ್ಣೆ ಮತ್ತು ಹಿಟ್ಟಿನ ಧಾರಣೆ ಸಹ ಬೆಳ್ತಾ ಇದ್ದಾವೆ. ಬೇಕಾದ್ರೆ ಬನ್ನಿ, ಇಲ್ದೋದ್ರೆ ಬಿಡಿ. ಆದರೆ ಇಂಥ ಫಾಲ್ತು ಮಾತು ಮಾತಾಡಬೇಡ. ಒಂದು ದಿನ ಆ ಡಾಬಕ್ಕ ಒಂದು ದೊಡ್ಡ ಗುಂಡ ಸಿಕಿಂದರ್ ಅವನ ಜನರಿಂದ ಅಲ್ಲಿಗೆ ಬಂದನು. ತಿನ್ಲಿಕ್ಕಾಗಿ ಏನಾದರೂ ಬೇಕಂತ ಕೇಳಿದನು. ಅವನು ಆಹಾರ ಪ್ರಿಯವನಾಗಿ ಇದ್ದನು. ಅರೆ ಯಾರಿದ್ದೀರಿ ಇಲ್ಲಿ? ಇಲ್ಲಿ ತಿನ್ಲಿಕ್ಕಾಗಿ ಸ್ಪೆಷಲ್ ಏನಿದೆ ನಮ್ಗೆ ಸಹ ಕೊಡಿ. ಅವಾಗೆ ತನ್ನ ಮನುಷ್ಯ ಒಬ್ಬ ಅಂದನು, ಅರೆ ಸರ್ದಾರ್, ಇಲ್ಲಿ ಚೋಲೆ ಭಟೂರೆ ಜಗ್ಗಿ ಫೇಮಸ್ ಆಗಿದೆ, ನೀವು ತಿನ್ನೇಬೇಕು. ಹೀಗೆ ಹೇಳಿ ಅವನು ಎಲ್ಲರಿಗೆ ಎರಡು ಪ್ಲೇಟ್ ಚೋಲೆ ಭಟೂರ ಆರ್ಡರ್ ಮಾಡಿದನು. ಪ್ರಮೋದ್ ದಿನ ತರ ಚೋಲೆ ಭಟೂರ ಮಾಡಿ ಆ ಗುಂಡಗಳಿಗೆ ಕೊಟ್ಟನು. ಡಾಕೋ ಸಿಕಿಂದರ ಅದು ತಿಂದು, ಅರೆ ವಾ, ರುಚಿಕರವಾಗಿದೆ. ನಿನ್ ಕೈಯಲ್ಲಂತೂ ಮ್ಯಾಜಿಕ್ ಇದೆ, ಮ್ಯಾಜಿಕ್. ನೀನು ನಮ್ ಜೊತೆ ನಡೆಯುವತ್ತಿಂತ ನನ್ ಡೆಲ್ನಲ್ಲಿ ನೀನೇ ಅಡಿಗೆ ಮಾಡ್ಬೇಕು, ನೀನೇ ಅಡಿಗೆ ಮಾಡಿ ಬಡಿಸ್ಬೇಕು. ಅರೆ ಇಲ್ಲ ಸರ್ದಾರ್, ನನ್ಗಿಲ್ಲೊಂದು ಸಣ್ಣ ವ್ಯಾಪಾರ ಇದೆ, ಮನೆ ಹೆಂಡತಿ ಮಕ್ಕಳಿದ್ದಾರೆ, ಅವ್ರ ಗತಿ ಏನು? ನೀವು ತಿಂದಿಲ್ಲಿಂತ ಹೋಗಿ, ದುಡ್ಡು ಕೊಡ ಅಗತ್ಯನೂ ಇಲ್ಲ. ಈ ಮಾತನ್ನು ಕೇಳಿದ್ದ ಸಿಕಿಂದರ್ಗೆ ಜಗ್ಗಿ ಕೋಪ ಬಂತು. ತಿಂದ ನಂತರ ಪ್ರಮೋದ್ನ ಕರ್ಕೊಂಡು ಅಲ್ಲಿಂದ ಹೊರಟೋದ್ನು. ಪ್ರಮೋದ್ ಜೊತೆ ಗಾಡಿ ಚೆಲಿಯಿಸ್ತಾ ಕರ್ಕೊಂಡು ಹೋದನು. ಆ ಡೆನ್ನಲ್ಲಿ ಪ್ರತಿದಿನ ಪ್ರಮೋದ್ ಚೋಲೆ ಭಟೂರೆ ಮಾಡಿ ಆ ಗುಂಡಗಳಿಗೆ ಬಡಿಸ್ತಿದ್ದನು. ಹಾಗೆ ವಿವಿಧ ರಕವಾದ ಅಡಿಗೆ ಸಹ ಮಾಡ್ತಿದ್ದನು. ಅರೆ ಇವ್ರು ಮನುಷ್ಯರೇ ಅಲ್ಲ, ಇಷ್ಟೊಂದು ತಿಂಡಿ ಹೇಗ್ ತಿಂತಾರೆ? ನನ್ನ ಸಲುವಾಗಿ ತಿನ್ಲಿಕ್ಕಾಗಿ ಸ್ವಲ್ಪ ಆದ್ರೂ ಬಿಡಲ್ರು. ಹೀಗೆ ಲಾಭಿಲ್ಲ, ಏನೋ ಒಂದು ಮಾಡಬೇಕು.
ಒಂದು ದಿನ ಅವನು ಒಂದು ಸ್ಥಳದಲ್ಲಿ ಅಡಿಗೆ ಮಾಡ್ತಾ ಇರುವಾಗ ಬೇಹೋಶ್ ಆಗುವ ಔಷಧಿ ಒಂದು ಕಾಣಿಸ್ತು. ಅದನ್ನು ಅಡಿಗಿನಲ್ಲಿ ಕಲಸಿ ಅವರೆಲ್ಲರೂ ಬೇಹೋಶ್ ಆದ ನಂತರ ಅಲ್ಲಿನ ಹಣ ತೆಗೆದುಕೊಂಡು ಅಲ್ಲಿಂದ ಓಡಿ ಹೋಗ್ಬೇಕಂತ ಅವನು ಯೋಚಿಸಿದನು. ಹಾಗಾಗಿ ಅವನು ಅಡಿಗಿನಲ್ಲಿ ಔಷಧಿಯ ಕಲಸಿದನು. ಸಿಕಿಂದರ್ ಅದನ್ನ ತಿಂತಾ ಇರುವಾಗ ಹೀಗನ್ಕೋತ ಸಿಕಿಂದರ್ ಮತ್ತು ಅವ್ರ ಜನರೆಲ್ಲ ಬೇಹೋಶ್ ಆದ್ರು. ಅವಾಗ ಪ್ರಮೋದ್ ಅಲ್ಲಿಂದ ಜಗ್ಗಿ ಹಣ ತೆಗೆದುಕೊಂಡು ತನ್ನ ಗ್ರಾಮಕ್ಕ ಹಿಂದಿರುಗಿದನು. ನಂತರ ಅವನು ಒಂದು ದೊಡ್ಡ ಬಂಗ್ಲಾ ಖರೀದಿ ಮಾಡಿ ಕಾರ್ ತೆಗೆದುಕೊಂಡು ಆರಾಮಾಗಿ ಜೀವನ ಕಳೆಯುತ್ತಿದ್ದನು.